ಹಬ್ಬ. ಅದಕ್ಕೂ ಮೊದಲು ನಾವು ಅವರಿಗೆ ನಮ್ಮ ಕಡೆಯಿಂದ ಒಂದು ಚಿಕ್ಕ ಕಾಣಿಕೆಯನ್ನು ಕೊಡ್ಬೇಕಂತ ಅನ್ಕೊಂಡಿದ್ರು. ಈಗ ನಮ್ಮ ಸಂಘದವರಿಂದ ಅದನ್ನು ಕೊಡ್ತಾ ಇದ್ದೇವೆ. ಅದಕ್ಕೂ ಮೊದಲು ನಮ್ಮ ಉಪಾಧ್ಯಕ್ಷರಾದ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಶ್ರೀ ನಾಗಪ್ಪ ಅವರಿಗೆ ಪುಷ್ಪಾರ್ಪಣೆ ಮಾಡಬೇಕಂತ ಹೇಳ್ಬೋದು. ತಂಡದ ಮುಖಂಡರಾದ ಶ್ರೀ ಬಂಡು ಕುಲಕರ್ಣಿ ಅವರಿಗೆ ಶ್ರೀ ನಾಗಪ್ಪ ಅವರು ಪುಷ್ಪಾರ್ಪಣೆ ಮಾಡಬೇಕಂತ ಕೇಳ್ಕೊಂಡು ಈಗ ನಮ್ಮ ಸಾಹಿತ್ಯ ಮಂದಿರದ ವತಿಯಿಂದ ನಮ್ಮ ಅಧ್ಯಕ್ಷರಾದ ಶ್ರೀ ವಿ ಶ್ರೀನಿವಾಸರಾವ್ ಅವರು ಒಂದು ಚಿಕ್ಕ ಕಾಣಿಕೆಯನ್ನು ತಂಡದ ಮುಖಂಡರಿಗೆ ಒಪ್ಪಿಸುವುದಾಗಿ ಕೇಳ್ಕೊಳ್ತೇನೆ. ಈ ಫೋಟೋ ಶ್ರೀ ಸುಬ್ಬಣ್ಣ ಅವರು, ಕೆ ವಿ ಸುಬ್ಬಣ್ಣ ಅವರು ಅವರನ್ನ 4 ದಿನಗಳವರೆಗೆ ನಾವು ಇಲ್ಲಿ ಆದರ್ಶ ಪ್ರಾಯಿ ಇಟ್ಟುಕೊಂಡು ಈಗ ತಿರುಗಿ ಅವರಿಗೆ ಒಪ್ಪಿಸ್ತಾ ಇದ್ದೇವೆ. ದಯವಿಟ್ಟು ಸ್ವೀಕರಿಸಿ. ಇದಲ್ಲದೆ ಸಂಘದ ವತಿಯಿಂದ ಒಳಗಡೆ ಕುಂದಿರ್ತೀನಿ ಅಂತ ಹೇಳ್ಕೊಂಡ್ರೆ ಬೇರೆ
ಬಂದ್ರು ಇನ್ನು ಬರ್ಲಿ, ನಾನು ಒಂದು ಕಡೆ ನೋಡ್ಕೊಂಡು ಬಿಡ್ತೇನೆ ಮತ್ತೆ ಹ್ಯಾಕ್ ಬಂದಿದ್ದಾರೆ ಅಂತ. ಬರ್ತಾಳೆ ಮಗು ಬರ್ತಾಳೆ, ನಿನ್ನ ಅಜ್ಜಿ ಅಷ್ಟು ದೂರ ನಡ್ಕೊಂಡು ಹೋಗಿ ಅವ್ರ ಹತ್ರ ತಾಯಿ ಮನೆಯನ್ನು ಕೇಳಿ ಮತ್ತೆ ಅವ್ರ ಜೊತೆ ಒಂದು ನಾಲ್ಕು ಪಟಾಕ ಹೊಡೆದು ಎಲ್ಲರಿಗೆ ಹಾಕೊಂಡು ಮತ್ತೆ ಎಷ್ಟು ದೂರ ನಡ್ಕೊಂಡು ಹೋಗಲ್ಲ. ಅದು ಅಲ್ಲ, ನಿನ್ ಅಜ್ಜಿಗೆ ಮಾತು ಸ್ವಲ್ಪ ಜಾಸ್ತಿ ಹೇಳ್ಬಿಡಲ್ಲ. ನೀನ ಇಲ್ಲಿ
ಮರಿ ತಾಯಿ ಮರಿ ತಾಯಿ ಮರಿ ತಾಯಿ ಮರಿ ಆ
ಕೊಟ್ಟು ಬೇರೆ ಬುದ್ಧಿ ನಾಯಿ ನರಿಗೆ ಬಂದ್ರೆ ಕೋಟು ಹ್ಯಾಟು ಸಿಗ್ಲಿಕ್ಕೆ ಕುಡಿಲಿಕ್ಕೆ ಬಂದ್ರೆ ಲೋಟ ತಟ್ಟೆ ಹಾಗೆ ಮತ್ತೆ ಹಚ್ಚಿ ಸಿಗಿಂತ ಒಂದು ಪ್ಯಾಕೆಟ್ ಅಂತ ಸಿಗುತ್ತೆ ಅಂಜ ಸಂಜೆ ಕೊಡ್ತಾರೆ ಅಂತ ಹೇಳ್ಬೇಕು. ಚೆನ್ನಾಗಿದೆ.
ನಿಮ್ಮತ್ರ ಹೋಗ್ತಾರೆ ನೀವು ಹೊರಪ್ಪ
ಬೇರೆ ಏನು ಹಾಸ್ಪಿಟ್ಲಲ್ಲಿ ಜಡ್ಜ್ ಹಾಗೆ
ಹೆಜ್ಜೆ ಇಟ್ಟು ಪಂಜರದ ಬಾಗಿಲು ತೆರೆದು
ಒಂದು ಮರಣ ಪಟ್ಟೆಯಲ್ಲಿ ಒಂದು
ರಾಜಕುಮಾರ ನೋಡಿ. ಅಯ್ಯೋ ರಾಜಕುಮಾರಿ ಸಾಯ್ತಾ ರಾಜಕುಮಾರಿ ಮರುಕೊಂಡ್ರೆ ಹಾರಿ ಹೋಗಿ ಅಲ್ಲಿದ್ದಂತ ಮಾಣಿಕ್ಯ ಮರಿ ಒಂದು ರಾಜಕುಮಾರಿ ಕುಡಿಸಂತೆ. ಮಾಣಿಕ್ಯ ಮರಿ ಮುಟ್ಟಿದ್ರೆ ರಾಜಕುಮಾರಿ ಏನು ಆಗ್ತಿರೋದಿಲ್ಲ ಸುತ್ತೂ ಮುಂದೆ ತನ್ನ ಸಂಖ್ಯೆ ಹೋಗಿ ಿದ್ದಾರೆ. ನಾನು ಇಲ್ಲಿಂದ ಮಾಡಿ ಮೇಲೆ ಹತ್ತಿ ಅಲ್ಲಿಂದ ನಾಯಿ ಮೇಲೆ ಹಾರೆ. ಏನಪ್ಪ ದರ್ವೇಸಿ, ಒಂದು ಕತೆ ಕೇಳೋದಕ್ಕೂ ಬಿಡೋದಿಲ್ಲ. ನೀನು ಮಾತಾಡ್ಬೇಕು ಅಂತ ರಾಜ್ಯ ಹೋಗು, ನನ್ನ ಕತೆ ಕೇಳಬೇಕು. ಮಂಗಾಳಿ ಹಾರುವುದು ಏನಲ್ಲ, ನಾನು ಹೇಳಿದ ಮೇಲೆ ನೀ ಹೇಳು. ಮಾಡಿಕೆ ಬಳಿ ಅದ್ರು ಆ ಮರದಲ್ಲಿದ್ದಲ್ಲ ಅಲ್ಲಿಗೆ ಒಂದು ಲಕ್ಷ್ಮಿ ಬಂದು ಸೇರ್ಕೊಂಡಂತೆ. ಈ ಮಾಡಿಕೆ ಬಳಿ ನಾನು ಕಾಪಾಡಲಿಕ್ಕೆ ಅಂದ್ರೆ ಮಾಡಿಕೆ ಬಳಿ ಅಂದ್ರೆ ಅದ್ರ ಒಂದು ಮಹಿಮೆ ಮಾಡಿದವ. ಅದು ಒಳಗಿದ್ದಾಗ ಕಳಿಸ್ತಿರುತ್ತಂತೆ, ಹೊರಗಡೆ ತನ್ನ ಬೆಳಕಿನೆಲ್ಲ ಆಯ್ಕೊಳಿಸ್ಕೊಂಡು ಮತ್ತಷ್ಟು ಶಕ್ತಿ ಪಡೆಯುತ್ತಂತೆ. ಅದು ನೆಲೆಯಲ್ಲಿದ್ದಂತೂ ಆಡುವ ತೋಲೆ ಆಗ್ತಿರುತ್ತಂತೆ. ನಮ್ಮ ಆಸೆ ಕೊಟ್ಟಿರೋ
ಪತ್ನಿಗೆ ಇನ್ನ 100 ಯೋಜನೆ ತಾಳಿ ಹೋಗ್ಬೇಕಲ್ಲ ಹೇಗೆ ಮತ್ತೆ ಯಕ್ಷಿಣಿ ಪ್ರಾರ್ಥಿಸಿ ವಾಣಿಜ್ಯ ಮಾಡಿದ್ದಾರಬೇಕು ಅಷ್ಟು ದೂರ ಹೋಗೋದು ಹೇಗೆ ಸಣ್ಣಮ್ಮ ನನ್ನ ರಕ್ಕೆ ಸಣ್ಣದೆಂದು ಭಾವಿಸಬೇಡ ನನ್ನ ಎರಡು ರಕ್ಕೆಗಳಿಗೆ ಗಾಳಿ ಕೊಟ್ಟು ನಿನಗೆ 100 ಯೋಜನೆ ಏನು 1000 ಯೋಜನೆ ಬೇಕಾದ್ರೂ ಇದೇನು ಮಾಡಿ
ತುಂಬಾ ಉಪಕಾರ ಆಯ್ತು. ಇರಲಿಲ್ಲ, ಇವರನ್ನು ತೆಗೆದುಕೊಂಡು ಬೇಗ ಇಲ್ಲಿಂದ ಬರಲು. ಸಣ್ಣಮ್ಮ, ಮಾಹಿತಿಗಳು ಜೋಪಾನ ನೆಲಕ್ಕೆ ಕಾಲಿಸಬೇಡ. ಕೊಂಚನಿಗೆ ಕಷ್ಟ ಬಂದಾಗ ನನ್ನನ್ನು ತಿಳಿಸಿಕೊಳ್ಳಿ. ಆಯ್ತು, ನಾನು ಹೋಗುತ್ತೇನೆ. ಹೋಗಿ ಬನ್ನಿ. ಸನಮ್ಮ, 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 ಸನಮ್ಮ,
ದಕ್ಷಿಣ ಕನ್ನಡ, ಗಣೇಶ್ ಪ್ರಸಾದ್ ಎಚ್ ಕೆ ಬೆಂಗಳೂರು, ಪದ್ಮಾವತಿ ಗಣೇಶ್ ಪ್ರಸಾದ್ ಬೆಂಗಳೂರು, ವೈ ಡಿ ಬದಾಮಿ ಬಿಜಾಪುರ, ಮಹಾಬಲ ಧೀರನ್ ಅಂಕೋಲ, ಗಣಪತಿ ಹೆಗಡೆ ಸಿರಿಸಿ, ಧರ್ಮೇಂದ್ರ ತಿಪ್ಪತ್ತೂರು, ಇಸ್ಮಾಯಿಲ್ ಶಿಕಾರಿಪುರ ಶಿವಮೊಗ್ಗ ಜಿಲ್ಲೆ, ಶೈಲಶ್ರೀ ಎಸ್ ಡಿ ಹರಿಹರ, ದೇವದಾಸ್ ಬಾತ್ಕೋರು ದಕ್ಷಿಣ ಕನ್ನಡ, ಪಾಂಡುರಂಗ ಉತ್ತರ ಕನ್ನಡ, ಕೆ ನಾಗರಾಜ್ ನೀನಾಸಂ ಹೆಗ್ಗೋಡು, ಬಂಗಾರಣ್ಣ ನೀನಾಸಂ ಹೆಗ್ಗೋಡು, ಎಚ್ ಸಿ ಗಜಾನನ ಹಂದಿಗೋಡು ಸಾಗರ, ಜಿ ವಿ ಬೆಣ್ಣೆ ಹೊನ್ನಾವರ, ಶೋಭಾ ಹೆಗಡೆ ಸಿರ್ಸಿ, ನಾನು ಬಂಡು ಕುಲಕರ್ಣಿ ಬಿಜಾಪುರ ಜಿಲ್ಲೆ. ಈ ರಂಗಮಂದಿರ ಚಿಕ್ಕದಾದರೂ ಎಷ್ಟೇ ಅಡಚಣೆ ಬಂದರೂ ಬಹಳ ಚೊಕ್ಕಟವಾಗಿ ನಾಟಕವನ್ನು ಪ್ರದರ್ಶಿಸುತ್ತಾರೆ ನೀನಾಸಂ ಸಂಘದವರು. ಅವರಿಗೆ ಈ ಒಂದು ದಿನದ ಅಡಚಣೆಗೆ ಬಹಳ ಬಹಳ ಧನ್ಯವಾದಗಳು. ಅದಕ್ಕಾಗಿ ನಾವು ವಿಶ್ವಾಸಿಸುತ್ತೇವೆ. ಅದರಂತೆ ಈ ನಾಲ್ಕು ದಿನ ನೋಡಿ ನಂದಿರಾಗಿ ನಮಗೆ ಪ್ರೋತ್ಸಾಹಿಸಿದ ಎಲ್ಲ ಪ್ರೇಕ್ಷಕರ ಬಂದಕ್ಕೂ ಕೂಡ ನಮ್ಮ ಅನಂತ ಧನ್ಯವಾದಗಳು. ನಮಸ್ಕಾರ.